ಆರಾಮವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಮತ್ತು ಹೊರಗೆ ಬಿಡುವಾಗ ನಿಮ್ಮ ಜಾಗೃತಿಯನ್ನು ನಿಮ್ಮ ಆಂತರ್ಯಕ್ಕೆ ವರ್ಗಾಯಿಸಿ. ಉಸಿರು ತೆಗೆದುಕೊಳ್ಳುವಾಗ ನಿಧಾನವಾಗಿ ಸೋ ಎಂದು ಹಾಗೂ ಉಸಿರು ಬಿಡುವಾಗ ಹಂ ಎಂದು ಮನಸ್ಸಿನಲ್ಲಿ ಊಹೆ ಮಾಡಿಕೊಳ್ಳಿ. ಸೋಹಂ ಮೇಲೆ ಗಮನವಹಿಸುತ್ತಾ ನಾನು ಅದು ಎಂಬ ಉನ್ನತವಾದ ಪ್ರಾಜ್ಞತೆಯ ಜಾಗೃತಿಯನ್ನು ವಹಿಸಿ. ಈಗ ನಿಮ್ಮ ಬಗ್ಗೆ ನಿಮಗಿರುವ ಸುಳ್ಳು ಗುರುತುಗಳನ್ನು ಬಿಡುಗಡೆ ಮಾಡಲು ತಯಾರಾಗಿ. ನಿಧಾನವಾಗಿ ಎಲ್ಲ ಸುಳ್ಳು ಗುರುತುಗಳ ಬಿಡುಗಡೆಗೆ ಸಹಾಯ ಮಾಡುವ ಆತ್ಮನಿರೀಕ್ಷಣೆಯ ಪಯಣವನ್ನು ಪ್ರಾರಂಭಿಸೋಣ. ನಾನು ಯಾರು? ನಾನು ಈ ಶರೀರವೇ? ನಾನು ಮನಸ್ಸೇ? ನಾನು ಆಲೋಚನೆಗಳೇ? ನಾನು ಭಾವನೆಗಳೇ? ನಾನು ಭಯ ಮತ್ತು ಅಸುರಕ್ಷತೆಯೇ? ನೀವು ನೈಜತೆಯಲ್ಲಿ ಸರ್ವವ್ಯಾಪಿ, ಸರ್ವಶಕ್ತ ಮತ್ತು ಸರ್ವಜ್ಞಾನಿ ಎಂಬುದನ್ನು ಅರಿತುಕೊಳ್ಳಿ. ನೀವು ಸೋಹಂನ ಮೇಲೆ ಗಮನವಹಿಸುತ್ತಾ ವಾಸ್ತವದಲ್ಲಿ ನಾನು ಯಾರು ಎಂಬುದನ್ನು ದೃಢೀಪಡಿಸಿಕೊಳ್ಳಿ. ನಾನು ಶಾಶ್ವತ, ನಾನು ಭವ್ಯವಾದವನು, ನಾನು ದೈವಿಕ, ನಾನು ಪ್ರೀತಿ, ಜ್ಞಾನಿ ಮತ್ತು ಶಾಂತಿ. ನಾನು ಶಾಶ್ವತವಾದ ಸಾರ. ಆಳವಾದ ಉಚ್ಛ್ವಾಸ ಮತ್ತು ನಿಶ್ವಾಸದೊಂದಿಗೆ ನೀವು ನಿಜವಾಗಿಯೂ ಆಗಿರುವ ಸುಂದರವಾದ ಗುಣಗಳ ಪ್ರತಿಧ್ವನಿಯನ್ನು ಭಾಸ ಮಾಡಿಕೊಳ್ಳಿ. ಮನೋಭಾವನೆಯೊಂದಿಗೆ ನೀವು ಸಿದ್ಧರಾದಾಗ ಧ್ಯಾನದಿಂದ ನೀವು ಹೊರಬರಬಹುದು. ಧನ್ಯವಾದಗಳು.